ಕೊಡಗಿನ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ 125 ಮಂದಿ ರ್ಯಾಲಿ ಪಟುಗಳನ್ನು ಒಳಗೊಂಡ ರ್ಯಾಲಿ ಆಫ್ ಕೂರ್ಗ್ 2023 ಆಫ್ ರೋಡ್ ಬೈಕ್ ರ್ಯಾಲಿಯನ್ನು ಮೇ 21 ಆಯೋಜಿಸಲಾಗಿದೆ ಎಂದು ಎಂಆರ್ಎಫ್ ರ್ಯಾಲಿ ಆಯೋಜಕರಾದ ಆಕಾಶ್ ಐತಾಳ್ ಮತ್ತು ತಂಡದ ಪ್ರಮುಖರು ಮಾಹಿತಿ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಷ್ಟೀಯ ಚಾಂಪಿಯನ್ ಆಕಾಶ್ ಐತಾಳ್, ಅಂದು ದೇವಸ್ತೂರು ಗ್ರಾಮದ ಖಾಸಗಿ ಕಾಫಿ ತೋಟದ ಮಧ್ಯೆ ದ್ವಿಚಕ್ರ ವಾಹನಗಳ ಆಫ್ ರೋಡ್ ರ್ಯಾಲಿ ನಡೆಯಲಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಚಾಲನೆ ನೀಡಲಿದ್ದಾರೆ ಎಂದು ಹೇಳಿದರು. ರ್ಯಾಲಿ 9 ವಿಭಾಗಗಳಲ್ಲಿ ನಡೆಯಲಿದ್ದು ಇದರಲ್ಲಿ ರಾಷ್ಟ್ರಮಟ್ಟದ ಪ್ರಖ್ಯಾತ ರ್ಯಾಲಿ ಪಟುಗಳು ಪಾಲ್ಗೊಳ್ಳಲಿದ್ದಾರೆ. ಪ್ರಮುಖವಾಗಿ ಟಿವಿಎಸ್ ರೇಸಿಂಗ್ ತಂಡದಿಂದ ಫಾರಿನ್ ಓಪನ್ ಕ್ಲಾಸ್ನಲ್ಲಿ ಆರ್ಇ ರಾಜೇಂದ್ರ, ಸ್ಯಾಮ್ಯುಯಲ್, ತನ್ವೀರ್ ಅಹಮದ್ ಮತ್ತು ಇದೇ ವಿಭಾಗದಲ್ಲಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವ ಮಹಿಳಾ ಸ್ಪರ್ಧಿ ಐಶ್ವರ್ಯ ಪಿಸೆ ಅವರು ಪುರುಷರೊಂದಿಗೆ ಸ್ಪರ್ಧೆ ನಡೆಸಲಿದ್ದಾರೆ ಎಂದು ಹೇಳಿದರು. ಓಪನ್ ಕ್ಲಾಸ್ನಲ್ಲಿ ಈ ಬಾರಿ 8 ಮಂದಿ ಮಹಿಳಾ ಸ್ಪರ್ಧಿಗಳು ಭಾಗವಹಿಸುತ್ತಿರುವುದು ಈ ಬಾರಿಯ ರ್ಯಾಲಿಯ ಆಕರ್ಷಣೆಯಾಗಿದೆ. ಒಟ್ಟಾರೆಯಾಗಿ 80 ಕಿಲೋಮೀಟರ್ ದೂರವನ್ನು 3 ಸುತ್ತಿನಲ್ಲಿ ಸ್ಪರ್ಧಿಗಳು ಕ್ರಮಿಸಬೇಕಾಗುತ್ತದೆ ಎಂದು ವಿವರಿಸಿದರು. ಮೇ 21 ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ರ್ಯಾಲಿ ನಡೆಯಲಿದ್ದು ಸಂಜೆ ಅಭಿಧಾಮದಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಆಕಾಶ್ ಐತಾಳು ತಿಳಿಸಿದರು. ನಾಳಿದ್ದು 7 ಗಂಟೆ ಆಕ್ಚುಯಲ್ ರೇಸ್ ಸ್ಟಾರ್ಟ್ ದೇವಸ್ಥಾನದಲ್ಲಿ. 7 ಗಂಟೆ ಫಸ್ಟ್ ಬೈಕ್ ಶುರು ಆದರೆ ಲಾಸ್ಟ್ ಬೈಕ್ ಎಲ್ಲ ಕಂಪ್ಲೀಟ್ ಆಗಿಸ್ತದೆ. ಒಂದು 4 ಗಂಟೆ ಆಮೇಲೆ ಒಂದು 6 ಗಂಟೆಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ರಿಸಲ್ಟ್ಸ್ ಎಲ್ಲ ನಮ್ಮ ಕೋಆರ್ಡಿನೇಟ್ ಎಲ್ಲ ಮಾಡಿಸೋದಕ್ಕೆ ಕಾಲ ಆಗುತ್ತೆ. ಸೊ ಇದು ದಿಸ್ ಇಸ್ ದ ಹೋಲ್ ನಾವು ಯಾವ ಥರ ಇದು ಮಾಡೋದು. ಅದರ ಮೇಲೆ ನಾವೇನು ಅಂದರೆ ಒಂದು 5 ಆಂಬ್ಯುಲೆನ್ಸ್ ಇರುತ್ತೆ, ಡಾಕ್ಟರ್ಸ್ ಇರ್ತಾರೆ, ಆಟೋ, ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಆಲ್ ಸೇಫ್ಟಿ ಮೆಷರ್ಸ್ ಒಂದು ಸ್ಟಾಪ್ ಕ್ಲಾಸ್ ಅಂತ. ಅದರಲ್ಲಿ 25 ಎಂಟ್ರಿ ಬಂದಿದೆ. ಸೊ ಯೂಶಲಿ ಬೇರೆ ಬೇರೆ ಕಡೆ 80, 85, 90 ಎಂಟ್ರಿ ಬಂದಿರೋದು. ಇದು ಪ್ರಪ್ರಥಮ ಬಾರಿಗೆ ಇಂಡಿಯಾದಲ್ಲಿ ಇಷ್ಟು ವರ್ಷದಲ್ಲಿ 125 ಎಂಟ್ರಿ ಬಂದಿರೋದು. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ಈಗ ನಮ್ಮ ನ್ಯಾಷನಲ್ ಇದು ಚಾಂಪಿಯನ್ಶಿಪ್ ನಡೀತಾ ಇದೆ ಅಲ್ವಾ, ಇದು ಇದೊಂದು 40-45 ವರ್ಷದಿಂದ ನಡೀತಾ ಇದೆ. ಇಷ್ಟು ಎಂಟ್ರಿ ಯಾವತ್ತೂ ಬಂದಿಲ್ಲ. ಮೈ ಬಿ ಇದು ನಮ್ಮ ಕೂಲ್ ಅಂತ ಅಂದ್ಬಿಟ್ಟು ಎಲ್ಲರೂ ಬರಬೇಕು ಅಂತಲ್ಲ, ವಾಟ್ ಎವರ್ ನಾವೇ ಆಸ್ ಅನ್ ಆರ್ಗನೈಸರ್ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. 90-95 ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ಟೈಮ್ 125. ನಾವು ಆಕ್ಚುಲಿ ಅದು ಇನ್ನೂ ಒಂದು 20-25 ಬರೋದು ನಾವು ಸೋಮವಾರನೇ ಕ್ಲೋಸ್ ಮಾಡ್ತೀವಿ. ಸೊ ದಟ್ ಇಸ್ ಇಟ್. ಸೊ ನೆಕ್ಸ್ಟ್ ಇವೆಂಟ್ ಏನು ಅಂದರೆ, ಇವೆಂಟ್ ಬಗ್ಗೆ ಹೇಳಬೇಕು ಅಂದರೆ ನಾಳೆ ಎಲ್ಲ ಡಾಕ್ಯುಮೆಂಟೇಷನ್ನು, ವೆಹಿಕಲ್ಸ್ ಡಾಕ್ಯುಮೆಂಟೇಷನ್ ಕರೆಕ್ಟ್ ಆಗಿದೆ, ವೆದರ್ ಇಟ್ ಇಸ್ ಆರ್ಸಿ ಬುಕ್ ಕರೆಕ್ಟ್ ಆಗಿದೆ, ಇನ್ಶೂರೆನ್ಸ್ ಇದೆಯಾ, ಪರ್ಸನಲ್ ಆಕ್ಸಿಡೆಂಟ್ ಇದೆಯಾ, ಅವೆಲ್ಲ ನಾಳೆ ಚೆಕ್ ಮಾಡ್ತೀವಿ. ಅಭ್ಯುದಾಮ ರೆಸಾರ್ಟಲ್ಲಿ ಚೆಕ್ ಮಾಡ್ತೀವಿ. ಅದಾದ ಮೇಲೆ ಬೈಕಿಂಗ್ ಚೆಕ್ ಮಾಡ್ತೀವಿ. ಎಲ್ಲರೂ ಒಂದು ರೌಂಡು ಸ್ಲೋ ಸ್ಪೀಡ್ 25 ಸ್ಪೀಡಲ್ಲಿ ಇಡೀ ರೂಟ್, ಅದೊಂದು 20 ಕಿಲೋಮೀಟರ್ ಇರುತ್ತೆ, ಅದನ್ನು 3 ಸರಿ ಓಡಿಸ್ಬೇಕು. ಅದು ಟೈಮ್ ಆಗುತ್ತೆ, ಒಬ್ಬೊಬ್ಬರೇ ಹೋಗೋದು. ಇದೆಲ್ಲ ಒಟ್ಟಿಗೆ ನೀವು ನೋಡಿರ್ಬೋದು, 20 10 ಹೋಗೋದು. ಇದು ಆ ಥರ ಇದರಲ್ಲಿ 1 ಆದಮೇಲೆ ಇನ್ನೊಬ್ಬರು ನಿಮಿಷ ಅದು ಟ್ರಾನ್ಸ್ಪಾಂಡರ್ ಇರುತ್ತೆ, ಆ ಥರ ಬಿಡ್ತೀವಿ. ಸೊ ನಾಳೆ ಎಲ್ಲರೂ ಸ್ಲೋ ಕರ್ಕೊಂಡು ಹೋಗಿ ಬಿಡ್ತೀವಿ. ಬಂದ್ಬಿಟ್ಟು ಬೈಕ್ ಚೆಕ್ ಮಾಡ್ತೀವಿ. ಬೈಕ್ ಚೆಕ್ ಏನು ಅಂದರೆ ಚೈನ್ ಕರೆಕ್ಟ್ ಆಗಿದೆಯಾ, ಮಿರರ್ ಕರೆಕ್ಟ್ ಆಗಿದೆಯಾ, ಇಂಡಿಕೇಟರು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ, ಟೈರ್ ಯಾವ ಥರ ಇದೆ, ಸೇಫ್ಟಿ ವೈಸ್ ಮಾಡ್ತೀವಿ. ಡಾಕ್ಯುಮೆಂಟೇಷನ್ ಚೆಕ್ ಮಾಡ್ತೀವಿ, ಪ್ರತಿ ಡಾಕ್ಯುಮೆಂಟ್ಸ್, ಪರ್ಸನಲ್ ಆಕ್ಸಿಡೆಂಟ್ ಇಂದ ಹಿಡಿದು ಎಲ್ಲ ಚೆಕ್ ಮಾಡಿ. ನಾಳಿದ್ದು ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನದಿಂದ ಸ್ಟಾರ್ಟ್ ಆಗುತ್ತೆ. ನಾಳೆ ಎಲ್ಲ 4:30 ಸೆರೆಮೋನಿಯಲ್ ಸ್ಟಾರ್ಟ್, ಅಂದರೆ 4:00 ಎಲ್ಲರೂ ಪಾಡಿಗೆಲ್ಲ ಅಮೌಂಟ್ ಎಲ್ಲ ಬೈಕ್ ಇರ್ತಾರೆ, ಒಂದು ಸೆರೆಮೋನಿ. ಸುದ್ದಿಗೋಷ್ಠಿಯಲ್ಲಿ ಕಟ್ಟೆಮನೆ ಸೋನಾಜಿತ್, ಕಟ್ಟೆಮನೆ ರೋಷನ್, ರ್ಯಾಲಿ ಪಟುಗಳಾದ ನಟರಾಜ್, ಜತಿನ್ ಜೈನ್ ಮತ್ತು ಅಮನ್ ಪಾವಡೆ ಉಪಸ್ಥಿತರಿದ್ದರು.